ಪಾರ್ಶ್ವವಾಯುವಿಗೆ ತುತ್ತಾದರೆ ಜೀವನವೇ ಮುಗಿದಂತೆ. ಮತ್ತೆ ಆ ವ್ಯಕ್ತಿ ಎಲ್ಲರಂತೆ ಎದ್ದು ನಿಲ್ಲಲು, ತಮ್ಮ ಕೆಲಸವನ್ನು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಭಯವೇ ಎಲ್ಲರ ಎದೆಯಲ್ಲಿ ನಡುಕ ಹುಟ್ಟಿಸಿಬಿಡುತ್ತದೆ. ಆದರೆ ಇಲ್ಲಿ ಪಾರ್ಶ್ವವಾಯುವಿಗೆ ತುತ್ತಾದ 102 ವರ್ಷದ ಹಿರಿಯರೊಬ್ಬರು ಕುಳಿತು ಭಜನೆ ಮಾಡುತ್ತಿದ್ದಾರೆ ಎಂದರೆ ಅದಕ್ಕೆ ಕಾರಣ ಟ್ರಸ್ಟ್ವೆಲ್ ಆಸ್ಪತ್ರೆ. ಯಾರಾದರೂ ಪಾರ್ಶ್ವವಾಯುವಿಗೆ ತುತ್ತಾದರೆ ಪ್ರತಿ ಸೆಕೆಂಡ್ ಕೂಡ ಬಹಳ ಮಹತ್ವದ್ದಾಗಿರುತ್ತದೆ. ಸೂಕ್ತ ಸಮಯದಲ್ಲಿ ಉತ್ತಮ ಸೌಲಭ್ಯಗಳನ್ನು ಹೊಂದಿರುವ ಆಸ್ಪತ್ರೆಯಿಂದ ಚಿಕಿತ್ಸೆ ದೊರಕಿದರೆ ಅಪಾಯದಿಂದ ಪಾರಾಗಬಹುದು. ಟ್ರಸ್ಟ್ವೆಲ್ ಆಸ್ಪತ್ರೆಯು ಬೆಂಗಳೂರಿನ ಅತ್ಯುತ್ತಮ ನರವಿಜ್ಞಾನ ಮತ್ತು ನರಶಸ್ತ್ರಚಿಕಿತ್ಸಾ ವಿಭಾಗಗಳಲ್ಲಿ ಒಂದಾಗಿದೆ. ಮೆದುಳು ಹಾಗೂ ಬೆನ್ನುಮೂಳೆಯ ಅಸ್ವಸ್ಥತೆಗಳಿಗೆ ಸೂಕ್ತ ಆರೈಕೆ ಮಾಡುವುದರ ಜೊತೆಗೆ ಇತ್ತೀಚಿನ ತಂತ್ರಜ್ಞಾನದಿಂದ ಬೆಂಬಲಿತ ವೈದ್ಯರ ತಂಡವನ್ನು ಹೊಂದಿರುವ ಸಮಗ್ರ ಸ್ಟ್ರೋಕ್ ರೆಡಿ ಸಂಸ್ಥೆಯಾಗಿದೆ ಎಂದು ಆಸ್ಪತ್ರೆಯ ಮುಖ್ಯ ನ್ಯೂರೋಸರ್ಜನ್ ಹಾಗೂ ಟ್ರಸ್ಟ್ವೆಲ್ ಆಸ್ಪತ್ರೆಯ ಅಧ್ಯಕ್ಷರಾದ ಡಾಕ್ಟರ್ ಎಚ್ ವಿ ಮಧುಸೂದನ್ ಅವರು ತಿಳಿಸಿದರು. ಮೆದುಳಿನ ಪಾರ್ಶ್ವವಾಯು ಸಾವಿಗೆ ದೂಡುವ 2ನೇ ಪ್ರಮುಖ ಕಾರಣವಾಗಿದೆ ಮತ್ತು ಅಂಗವೈಕಲ್ಯದ 3ನೇ ಪ್ರಮುಖ ಕಾರಣವಾಗಿದೆ. ಪ್ರತಿ ವರ್ಷ ಸುಮಾರು 18 ಲಕ್ಷ ಜನರು ಸ್ಟ್ರೋಕ್ಗೆ ಒಳಗಾಗುತ್ತಾರೆ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ದೊರಕಿದರೆ ವ್ಯಕ್ತಿಯು ಪ್ರಾಣಾಪಾಯದಿಂದ ಪಾರಾಗಬಹುದು. ಟ್ರಸ್ಟ್ವೆಲ್ ಸಂಸ್ಥೆಯು ಅರ್ಹವಾದ ನರಶಸ್ತ್ರಚಿಕಿತ್ಸಕರು ನ್ಯೂರೋ ಇಂಟರ್ವೆನ್ಷನಿಸ್ಟ್ಗಳು, ನ್ಯೂರೋ ಅನಸ್ಥೆಟಿಸ್ಟ್ಗಳು, ಕ್ರಿಟಿಕಲ್ ಕೇರ್ ತಜ್ಞರ ತಂಡವನ್ನು ಹೊಂದಿದೆ. ಜೊತೆಗೆ ಮೆದುಳು ಬೆನ್ನುಮೂಳೆಯ ಆಘಾತಕಾರಿ ಗಾಯ, ನರರೋಗಶಾಸ್ತ್ರ, ನ್ಯೂರೋಸರ್ಜರಿ, ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಗೆ ಮೀಸಲಾದ ಕೇಂದ್ರಗಳನ್ನು ಹೊಂದಿದೆ ಎಂದು ನ್ಯೂರಾಲಜಿ ಸೀನಿಯರ್ ಕನ್ಸಲ್ಟೆಂಟ್ ಡಾಕ್ಟರ್ ರಾಜೇಶ್ ಕೆಎನ್ ಅವರು ತಿಳಿಸಿದರು. ಸೆಲೆಬ್ರೇಟೆಡ್ ಆಸ್ ಅ ವರ್ಲ್ಡ್ ಸ್ಟ್ರೋಕ್ ಡೇ. ಇದು ಬೇಸಿಕ್ಲಿ ನಾವು ಸ್ಟ್ರೋಕ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಆಚರಿಸ್ತಿರೋ ದಿನ. ಸ್ಟ್ರೋಕು ಇವಾಗ ತುಂಬ ಕಾಮನ್ ಆಗಿ ತುಂಬ ಜನಗಳು, ಆಲ್ಮೋಸ್ಟ್ 1 in 6 persons ಕ್ಯಾನ್ ಹ್ಯಾವ್ ಸ್ಟ್ರೋಕ್ ಆ್ಯಂಡ್ ಇಟ್ಸ್ ಅ ಸೆಕೆಂಡ್ ಲೀಡಿಂಗ್ ಕಾಸ್ ಆಫ್ ಮೊರ್ಟಾಲಿಟಿ ಡೆತ್ ಆ್ಯಂಡ್ ಥರ್ಡ್ ಲೀಡಿಂಗ್ ಕಾಸ್ ಆಫ್ ಡಿಸಬಿಲಿಟಿ. ಸೊ ಈ ಥರ ಸ್ಟ್ರೋಕ್ ಕಾಯಿಲೆ ಬಂದಾಗ ತುಂಬ ಇಂಪಾರ್ಟೆಂಟ್ ಇರೋದು ಫಸ್ಟು ಅದನ್ನು ಗುರುತಿಸಬೇಕು. ಈ ಪೇಷಂಟ್ಗೆ ಸ್ಟ್ರೋಕ್ ಆಗ್ತಾ ಇದೆ ಅನ್ನೋದು ಗುರುತಿಸೋದು ತುಂಬ ಇಂಪಾರ್ಟೆಂಟ್. ಮಖ ವೀಕ್ ಆಗಿದೆ ಅಥವಾ ಕೈ ವೀಕ್ ಆಗಿದೆ, ಮಾತು ಬರ್ತಾ ಇಲ್ಲ, ಅಥವಾ ಒಂದು ಪೂರ್ತಿ ಭಾಗನೇ ಕೆಲಸ ಮಾಡ್ತಾ ಇಲ್ಲ, ಅಥವಾ ಅವರು ಪ್ರಜ್ಞೆ ತಪ್ಪಿದ್ದಾರೆ ಅನ್ನೋದನ್ನು ಗುರುತಿಸಿ ಇಮ್ಮಿಡಿಯೇಟ್ ಆಗಿ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅನ್ನೋ ಜಾಗಕ್ಕೆ ಕರ್ಕೊಂಡು ಹೋಗೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಅಲ್ಲಿ ಇಮ್ಮಿಡಿಯೇಟ್ ಆಗಿ ಸಿಟಿ ಸ್ಕ್ಯಾನು, MRI, ಆಂಜಿಯೋಗ್ರಾಮ್, ಎಮರ್ಜೆನ್ಸಿ ಡಾಕ್ಟರ್ಸು, ಟೆಕ್ನಿಷಿಯನ್ಸು ಎಲ್ಲ ಇರುವಂಥ ಜಾಗಕ್ಕೆ ಟ್ರೀಟ್ಮೆಂಟ್ ಕರ್ಕೊಂಡು ಹೋದರೆ ಗೋಲ್ಡನ್ ಅವರ್ ಅಂದರೆ 3-4.5 hours ಒಳಗೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಅಥವಾ 6 ಗಂಟೆ ಒಳಗೆ ಮೆಕ್ಯಾನಿಕಲ್ ಥ್ರೊಂಬೆಕ್ಟಮಿ ಅನ್ನೋದನ್ನು ಮಾಡಿದರೆ ದ ರೆಸ್ಪಾನ್ಸ್ ಆಫ್ ದ ಪೇಷಂಟ್ ಆ್ಯಂಡ್ ದ ರಿಕವರಿ ವಿಲ್ ಬಿ ವೆರಿ ಅಮೇಝಿಂಗ್. ಸೊ ಇಟ್ ವಿಲ್ ಹೆಲ್ಪ್ ದ ಫ್ಯಾಮಿಲಿ, ಇಟ್ ವಿಲ್ ಹೆಲ್ಪ್ ದ ಕಮ್ಯುನಿಟಿ ಆಲ್ಸೋ ಟು ಅ ಲಾರ್ಜ್ ಎಕ್ಸ್ಟೆಂಟ್. ಆ್ಯಂಡ್ ಈ ದಿನ ನಮ್ಮಲ್ಲಿ ನಮ್ಮದು ಓಲ್ಡೆಸ್ಟ್ ಸರ್ವೈವರ್ ಆಫ್ ಸ್ಟ್ರೋಕ್ ರಾಮಸ್ವಾಮಿ ಅನ್ನೋರು 102-103 ವಯಸ್ಸು ಇರೋರು 3/4 ಗಂಟೆ ಒಳಗೆ ಆಸ್ಪತ್ರೆಗೆ ಬಂದಿದ್ದರಿಂದ ನಾವು ಆ ಟ್ರೀಟ್ಮೆಂಟನ್ನು ಕೊಡೋಕ್ಕಾಗಿ 3 ದಿನಗಳ ಕಾಲದಲ್ಲಿ ಅವರು ಫುಲ್ಲಿ ರಿಕವರ್ ಆಗಿ ಹಾಡನ್ನು ಹಾಡುವ ಮಟ್ಟಕ್ಕೆ ಅವರು ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಸ್ಟ್ರೋಕು ಆಗೋದು ಒಂದು ವಯಸ್ಸಿಂದ, ವಯಸ್ಸು ನಮ್ಮ ಕೈಯಲ್ಲಿಲ್ಲ. ಇನ್ನೊಂದು ಡಯಾಬಿಟಿಸು, ಬ್ಲಡ್ ಪ್ರೆಷರು, ಸ್ಮೋಕಿಂಗು, ಕೆಟ್ಟ ಜೀವನ ಶೈಲಿ, ಸೆಡೆಂಟ್ರಿ ಲೈಫ್ ಸ್ಟೈಲು, ಆಕ್ಟಿವಿಟಿ ಇಲ್ಲ, ಸೊ ತುಂಬ ತೂಕ ಜಾಸ್ತಿ, ಸೊ ಇದರಿಂದ ಸ್ಟ್ರೋಕ್ಗಳಾಗುತ್ತೆ.